ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲಕ್ಕೆಲ್ಲ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸಜೆಷನ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇವತ್ತು ತುಂಬ ಖುಷಿ ಆಗಿದೆ ನನಗೆ. ಏನಕ್ಕೆ ಅಂತ ಹೇಳಿದ್ರೆ, 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ನನ್ನ ಸಬ್ಸ್ಕ್ರೈಬರ್ಗೆ ನನಗೆ ಹೊಸ ಫ್ಯಾಮಿಲಿ ಸಿಕ್ಕಿದೆ. ನನ್ನ ಕಷ್ಟ ನೋವು ಹೇಳ್ಕೊಳ್ಳೋಕ್ಕೆ ಒಂದು ಫ್ಯಾಮಿಲಿ ಸಿಕ್ಕಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಹೀಗೆ ಸಪೋರ್ಟ್ ಮಾಡಿ ನನಗೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ನನ್ನ ವಿಡಿಯೋ ನೋಡೋಂತ ಸಜೆಷನ್ ಮಾಡಿ, ಹೆಲ್ಪ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಹಾಂ, ಇವತ್ತು ಏನು ಅಂತ ಹೇಳಿದರೆ, ನಾನು 2-3 ಡೇಸ್ ಬ್ಯಾಕೆ ಒಂದು ವಿಡಿಯೋ ಮಾಡಿದ್ದೆ, ಅಮ್ಮಂದು ಪುಂಡಿ ಪಲ್ಲೆ ಹಿಂಡಿ ಹೆಂಗೆ ಮಾಡೋದು ಅಂತ. ಸೊ ಅದನ್ನ ಅಪ್ಲೋಡ್ ಮಾಡಿರಲಿಲ್ಲ, ಇವಾಗ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ರೆಸಿಪಿ. ಅವ್ರ ಅಜ್ಜಿ ಅವ್ರಿಗೆ ಹೇಳ್ಕೊಟ್ಟಿದ್ರಂತೆ, ನನಗೂ ಒಂದ್ಸರಿ ಮಾಡಿಕೊಟ್ಟಿದ್ದಿಲ್ಲ. ತುಂಬ ಟೇಸ್ಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಮಾಡ್ಕೊಂಡು ತಿನ್ನಿ ಒಂದ್ಸರಿ. ಅದು ಪುಂಡಿ ಪಲ್ಲೆ ಅಂದರೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಅದು ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ. ಜವಾರಿ ಪುಂಡಿ ಪಲ್ಲೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕದವ್ರು ಜಾಸ್ತಿ ಪುಂಡಿ ಪಲ್ಲೆ ಯೂಸ್ ಮಾಡ್ತೀವಿ. ಹಾಗೆ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದಂತೆ. ಸೊ ಆ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾರೆಲ್ಲ ಮಾಡ್ಕೊಂಡು ತಿಂದಿದ್ದೀರಾ ಕಮೆಂಟ್ ಹಾಕಿ ನನಗೆ. ಮತ್ತು ಇನ್ನೊಂದು ಅಂದರೆ, ನನಗೆ ತುಂಬ ಜನ ಕಮೆಂಟ್ ಹಾಕ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆ ಮಗಳ ಥರ ನಂಗೆ ಟ್ರೀಟ್ ಮಾಡ್ತಿದ್ದೀರಾ, ಹೊಸ ಫ್ಯಾಮಿಲಿ ಸಿಕ್ಕಿದೆ ನನಗೆ, ಅದಕ್ಕಿಂತ ಬೇರೆ ಏನೂ ಬೇಡ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಏನಾದ್ರು ಕಷ್ಟ ಇದ್ದರೆ ಹೇಳಿ ಅಂತ ಹೇಳ್ತೀರಾ. ನನಗೇನೂ ಕಷ್ಟ ಇಲ್ಲ, ಚೆನ್ನಾಗಿದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ ಒಂದು ಸಾಕು ನನಗೆ. ಮತ್ತು ನನ್ನ ಚಾನಲ್ 1,000 ಸಬ್ಸ್ಕ್ರೈಬರ್ ಆಗಿದೆ ಅಲ್ವಾ. ಸೊ ಯೂಟ್ಯೂಬರು ಒಂದು ಮೆಸೇಜ್ ಹಾಕಿದರು ನನಗೆ, ಗೊತ್ತಿಲ್ಲ ನಾನು ಹಳೆಯ ವಿಡಿಯೋ ಒಂದು ಡಿಲೀಟ್ ಮಾಡಿದ್ದೀನಂತೆ. ಸೊ ಅದು ನನ್ನ ಮುಂದೆ ಪ್ರಾಬ್ಲಮ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೋಡೋಣ. 4,000 ವಾಚಿಂಗ್ ಅವರ್ ಕಂಪ್ಲೀಟ್ ಆದಮೇಲೆ ಐ ಥಿಂಕ್ ಅದ್ರ ಬಗ್ಗೆ ಗೊತ್ತಾಗುತ್ತೆ ಏನು ಅಂತ. ಅದಾಗಲಿ, ನನಗೆ ಇವಾಗಲೇ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ನಾನು ಅದು ಯಾವ ವಿಡಿಯೋ ಡಿಲೀಟ್ ಮಾಡಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ನಂಗೆ ಸ್ಟಾರ್ಟಿಂಗ್ ನಂಗೆ ಗೊತ್ತಿರಲಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಐ ಥಿಂಕ್ 1-2 ವಿಡಿಯೋ ಡಿಲೀಟ್ ಮಾಡ್ತೀನಿ, ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಭಯ ಸ್ಟಾರ್ಟ್ ಆಗಿದೆ. ನೋಡೋಣ, ದೇವರಿದ್ದಾನೆ, ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಇದ್ದೀರಾ. ಸೊ ಸಪೋರ್ಟ್ ಮಾಡ್ತೀರಾ ನನಗೆ ಅಂತ ನಂಬಿದ್ದೀನಿ. ಹಾಗೇ ಮತ್ತು ನೆಕ್ಸ್ಟ್ ಇವತ್ತು ಏನು ನಾನು ಸ್ಪೆಷಲ್ ಮಾಡ್ಕೊತೀನಿ ಅಂತ ಅದನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ತುಂಬ ಕಮೆಂಟ್ಸ್ ಇದ್ದಾವೆ, ಕೆಲವೊಂದು ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡಬೇಕು, ಅದಕ್ಕೆ ತುಂಬ ಟೈಮ್ ಬೇಕು, ಅದಕ್ಕೆ ಆನ್ಸರ್ ಮಾಡ್ತೀನಿ. ಅವ್ರು ಕೇಳಿರೋ ಕ್ವಶನ್ಸು ತುಂಬ ಚೆನ್ನಾಗಿದ್ದಾವೆ, ಇಷ್ಟ ಆಯಿತು. ಬಟ್ ಅದರದೇ ಆದಂಥ ಒಂದು ವಿಡಿಯೋ ಮಾಡಬೇಕು ನಾನು. ಅಟ್ಲೀಸ್ಟ್ ಒಂದು ಟೈಮ್ ತೊಗೊಂಡು ಅದು ವಿಡಿಯೋ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬೇಗ ನನಗೆ 1,000 ಸಬ್ಸ್ಕ್ರೈಬರ್ ಆಗಿದ್ದಾರೆಂದರೆ ಯಾರಿಗೂ ನಂಬೋಕ್ಕಾಗಲ್ಲ, ನನಗೂ ನಂಬೋಕ್ಕಾಗಲ್ಲ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್, ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಹೀಗೆ ಇರಲಿ. ನನ್ನಿಂದ ನಿಮಗೆ ಒಳ್ಳೆಯದಾಗಲಿ, ನಿಮ್ಮಿಂದ ನನಗೆ ಒಳ್ಳೆಯದಾಗಲಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಬನ್ನಿ, ಪುಂಡಿ ಪಲ್ಲೆ ಹಿಂಡಿ ಹೇಗೆ ಮಾಡೋದು ಅಂತ ಅಮ್ಮ ಹೇಳ್ತಾರೆ. ಸೊ ಅದನ್ನ ವಿಡಿಯೋ ಏ ಮಾಡ್ತೀಗ ಪುಂಡಿ ಪಲ್ಲೆ ಚಟ್ನಿ ಮಾಡ್ತೀನಿ ನೋಡಿ. ನಿನ್ನೆ ಹೇಳಿದ್ಯಲ್ಲ, ಏನೇನು ಹಾಕ್ತಿ ಅದಕ್ಕ? ಈಗ ಪುಂಡಿ ಪಲ್ಲೆ ಕುಚ್ಕೊಂದೇನಿ, ನೀರಾಗ ಕುಚ್ಕೋಬೇಕು ಅದನ್ನ. ಕುಚ್ಚಿ ಸ್ವಲ್ಪ ತಣ್ಣೀರಾಗಿ ಹಿಂಡ್ಬೇಕು, ಅದನ್ನ ಹುಳಿಬೇಕು. ಆಮೇಲೆ ನೀರಾಗ ಹಾಕಿ ತಣ್ಣೀರಾಗ ಹಾಕಿ ಹಿಂಡ್ಬೇಕು, ಅಂದ್ರೆ ಹುಳಿ ಕಮ್ಮಿ ಆಕೈತಿ. ಆಮ್ಯಾಗ ಉಪ್ಪು, ಮೆಣಸಿನಕಾಯಿ, ಒಂದು ಉಳ್ಳಾಗಡ್ಡಿನ ಒಂದಿಟ್ಟು ಎಣ್ಣೆಗೆ ಸಣ್ಣ ಹೆಚ್ಚು ಬೆಚ್ಚ ಮಾಡ್ಕೊಂಡು ಹುರ್ಕೋಬೇಕು ಎಣ್ಣೆಗ. ಉಳ್ಳಾಗಡ್ಡಿ ಹಾಕ್ಬೇಕು ಒಟ್ಟು ಸಣ್ಣಾಗಿಂದ, ಮತ್ತೆ ಮ್ಯಾಲೆ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಬೇಕು. ಹಾಕಿ ಜಿನ್ನಾಗ ಹರ್ಕೊಂಡು ಬಿಸ ರೊಟ್ಟಿ ಮಾಡ್ಕೊಂಡು ತಿನ್ಬೇಕು. ಇದೆಲ್ಲ ಮಿಕ್ಸ್ ಮಾಡಿ ಸಣ್ಣಗೆ ಹರ್ಕೊಂಡ್ಬೇಕಂತ, ಅರದ್ರೆ ಟೇಸ್ಟ್ ಆಕೈತಿ. ಆಮೇಲೆ ಬಿಳ್ಜಾಳ ರೊಟ್ಟಿ ಜೊತೆ ಚಪಾತಿ ದೋಸೆ ಚೆನ್ನಾಗಿ ಹಾಕೈತಿ. ಏನ್ ಹಾಕಿದ್ಯ? ಅದೇ ಪುಂಡಿ ಪಲ್ಲೆ ಬಿಸಿನೀರ ಕುಚ್ಚಿದ್ದು ಕುಚ್ಚಿಂಡಿ ಹಾಕೊಂಡು ಒಂದ್ 4-5 ಮೆಣಸಿನ್ಕಾಯಿ ಹಾಕೊಂಡಿರ, ಅದನ್ನ ಕಲ್ಲಾಗ ಸಣ್ಣಗೆ ಹಿಂಗ್ ಹರ್ಕೋಬೇಕು.
ರುಚಿಗೆ ತಕ್ಕಷ್ಟು ಉಪ್ಪು. ಅದೇ ಉಳ್ಳಾಗಡ್ಡಿ ಸುಟ್ಕೋಬೇಕನ? ನೀನ್ ಒಲ್ಯಾಗ ಹಾಕಿ ಸುಡಾಕತ್ತಿ, ರುಚಿ ಆಗತ್ತಾ? ಎಣ್ಣೆಗ ಹಾಕಿ ಕರಿ ಇದಕ್ಕಿನ್ನ ಇದು ರುಚಿ ಆಕತಿ. ಕೆಂಡದಾಗ ಸುಟ್ಟಿದ್ ರುಚಿ ಆಕೈತಿ, ರುಚಿ ಆಕತಿ. ನೋಡಿ ಫ್ರೆಂಡ್ಸ್, ಉಳ್ಳಾಗಡ್ಡಿನ ಹಂಗೆ ಕೆಂಡದಲ್ಲಿ ಸ್ವಲ್ಪ ಉರ್ಕೊಂತಿದ್ದಾರೆ. ಈ ತರ ಅರಿಬೇಕು ಕಲ್ಲಾಗ. ಈಗ ಉಳ್ಳಾಗಡ್ಡಿ ಸುಟ್ಟೇನಿಯವ ತೋರ್ಸು. ಹಿಂಗ ಕೆಂಡದ ಸುಟ್ರ ಹಿಂಗಾಗತ್ತನ ಅದು? ಮ್ಯಾಗಲ್ ಸಿಪ್ಪಿ ತಕೋಬೇಕು. ಫುಲ್ ಹಣ್ಣಾಗಂಗ ಅದು ಸುಡ್ಬೇಕು. ಸಣ್ಣ ಆಗ್ಬೇಕು ಉಳ್ಳಾಗಡ್ಡಿ ಸಣ್ಣ. ಇದು ನೀವು ಸಣ್ಣದಾಗ ಮಾಡ್ಕೊಂಡ್ ತಿಂದಿದ್ರ ನಿಮ್ಮವ್ ಹೇಳ್ಕೊಟ್ಟಿದ್ಲ ನಿಂದ ರೆಸಿಪಿ? ನಮ್ಮಮ್ಮ ನಮ್ಮವ್ವ ಹಿಂಗ ಮಾಡ್ತಿದ್ರು. ನಾವು ಪುಂಡಿ ಪಲ್ಯವು ಮಾಡಿ ಬರ್ರಿ, ಬಿಸರ ತಗೊಂಡ್ಬರ್ರಿ, ಹೊಸ್ತೀನಿ ಬಿಸರ ತಿನ್ರಿ. ನಾನು ಮೊಸರು ತಿಂದು ಮಜ್ಜಿಗೆ ತಿಂದು ಹಾಲು ತಿಂದು ಬ್ಯಾಸರಾಗಿಲ್ಲ ನಿಮಗ. ಬರ್ರಿ ಇವತ್ ಪುಂಡಿ ಪಲ್ಯದ ಹಿಂಡಿ ತಿಂಡಿ ತಿಂದು ಬಿಸಿರೊಟ್ಟಿಯಾಗ ಒಂದ್ ರೊಟ್ಟಿನ ಇದ್ರಾಗ ಹಾಕಿ ಕುಡ್ತಿದ್ಲ ಅಮ್ಮವ್ವ. ಖಾರ ತೆಗದ ಮ್ಯಾಗ ಒಂದ್ ರೊಟ್ಟಿ ಮತ್ತೆ ನಂಗೆ ಕುಟ್ಟು ಕೊಡಿ ಇವತ್ತ. ಈಗ ಬೆಳ್ಳುಳ್ಳಿ ಹಾಕೊಳಾಗತ್ತಾರ. ಬೆಳ್ಳುಳ್ಳಿ ಎಷ್ಟು ಗಡ್ಡಿದಾವ ತೋರ್ಸ? ಎಷ್ಟು ದೊಡ್ಡ ಗಡ್ಡಿ ಆಡದವನು? ನಾಲ್ಕು ಸಣ್ಣ ಸಣ್ಣ ನಾಲ್ಕು ಸಣ್ಣ ನಾಲ್ಕು ಗಡ್ಡಿ ಹಾಕ. ಯಾರ ಅಪ್ಪಗೆ ಇಷ್ಟಾನ ಇದು? ಮತ್ ಇದ ಅಲ್ಲದ ನಮ್ಮ ಮತ್ತೆ ಮೆಣಸಿನ್ಕಾಯಿ ಮತ್ತೆ ಬಾಳ ಅರ್ದ್ಬೇಕಿತ್ತು, ಕೊಟ್ಟು ಕಳ್ಸಿದ್ದಿಲ್ಲ. ಪುಂಡಿ ಪಲ್ಯ ಅದು ನಾನು ತಿಂತ, ನನ್ಗೆ ಇಷ್ಟ ಅದು. ಜಗ್ ತಿಂತಿದ್ದ ಹೌದಾ? ನೋಡಿ ಫ್ರೆಂಡ್ಸ್, ಖಾರ ಪುಂಡಿ ಪಲ್ಯ ಖಾರ ರೆಡಿ ಆಯ್ತು. ಎಷ್ಟು ಹಳೇ ವರ್ಷದ ರೆಸಿಪಿ ಇದು. ಐ ಥಿಂಕ್ ಯೂಟ್ಯೂಬಲ್ಲಿ ಯಾರೂ ಈ ಥರ ಮಾಡಿಲ್ಲ ಅನ್ಸುತ್ತೆ. ಫಸ್ಟ್ ಟೈಮ್ ನಮ್ಮ ಈರಮ್ಮ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಪುಂಡಿ ಪಲ್ಯ. ಅದು ಜವಾರಿ ಪುಂಡಿ ಪಲ್ಯ ಸಿಕ್ತು ಅಂದರೆ ಈ ಥರ ತಗೊಂಬಂದು ಮಾಡ್ಕೊಳ್ಳಿ, ಸಖತ್ ಟೇಸ್ಟ್ ಆಗಿರುತ್ತೆ. ಇದು ಒಂದು 60 ವರ್ಷದ ರೆಸಿಪಿ, 60 ವರ್ಷದ ಹಿಂದ್ಗಡೆ ಹಿಂಗೆ ಮಾಡ್ಕೊತಿದ್ರಂತೇನೋ. ನಮ್ಮ ಮಮ್ಮಿಗೆ ಅವ್ರ ಅಮ್ಮ ಹೇಳ್ಕೊಟ್ಟೈತೆ, ಅವ್ರ ಅಮ್ಮನಿಗೆ ಅವ್ರ ಅಜ್ಜಿ ಹೇಳ್ಕೊಟ್ಟೈತೆ ಹಂಗೆ. ಒಂದು ಬಟ್ಲ ತುಂಬ. ನಿನ್ನೆ ನೀನು ಹತ್ತಿದ್ಯಲ್ಲ, ಎಲ್ಲರೂ ಕಮೆಂಟ್ ಹಾಕ್ಯಾರ, ಈರಮ್ಮಕ್ಕ ಜೈ ಅಂತ ಹಾಕ್ಯಾರ, ಮತ್ತೆ ಅಳ್ಬಾಡಮ್ಮ ನಾವು ಇದೀವಿ, ಅಕ್ಕ ತುಂಬ ಧೈರ್ಯವಾಗದಳ, ನೀನು ಧೈರ್ಯ ಕೊಡು, ಚಲೋತ್ತ ನೋಡ್ಕೊಂಡು ಹೋಗ್ಕಳ ಅಕ್ಕ ನಿನ್ನ, ಖುಷಿಯಾಗಿರು ಅಂತ ಹಾಕ್ಯಾರ. ಅಮ್ಮ ಲವ್ ಯು ಅಂತ ಹಾಕ್ಯಾರ. ಮತ್ತೆ ಪುಷ್ಪ ಅಂತಂದು ಇದು ರೇವತಿ ಅಕ್ಕಿ ನಮ್ಮ ಡಾರ್ಲಿಂಗ್ ಇಂಗ್ಲೀಷ್ನೇ ಮಾತಾಡ್ತಾಳಲ್ಲ ಅಂತ ಖುಷಿ ಖುಷಿಯಾಗಿ ಕಮೆಂಟ್ ಹಾಕ್ಯಾರ. ಮತ್ತು ಒಬ್ಬರಂತೂ ಈರಮ್ಮನ ನೋಡಿ ತುಂಬ ಖುಷಿ ಆಯ್ತು, ಒಳ್ಳೆ ಫಿಲಮ್ ನೋಡ್ದಂಗೆ ಆಯ್ತು ನಮಗೆ ಈರಮ್ಮನ ಅಂತ ಅಂದರು. ಏನು ಹೇಳ್ತೀವಿ ಅವ್ರಿಗೆ? ಅವ್ರಿಗೆ ಧನ್ಯವಾದಗಳು, ಹಿಂಗೆ ಪ್ರೀತಿ ಕೊಡ್ರಿ. ಇಷ್ಟ ಪ್ರೀತಿ ಪ್ರೀತಿ ಪ್ರೇಮ ಇಷ್ಟ ಇರಲಿ ನನ್ನ ಮ್ಯಾಲೆ. ನಾನು ನಿಮ್ ತಾಯಿ ಸಮಾನ, ನನಗೆ ನಿಮ್ ಮಕ್ಕಳು ಸಮಾನ, ಎಲ್ಲಾರು ಹಿಂಗ ಖುಷಿ ಖುಷಿಯಾಗಿ ಚಂದಂಗ ಇರೋಣ. ಏನ್ ಕಟ್ಕೊಂಡು ಹೋಕ್ಕಿವಿ ಕೆಟ್ಟ ಎರಡ ಹೌದು, ಯಾವ್ದೇನು ನಮ್ ಹಿಂದೆ ಬರೋದಿಲ್ಲ. ಚಂದಾಗ ಬಂಗಾರದಂತ ಎರಡು ಮಾತು ಮಾತಾಡ್ರಿ, ಒಳ್ಳೆ ಗುಣ ಇರ್ಲಿ. ತಂದೆ ತಾಯಿ ಅಕ್ಕ ತಂಗಿ ಬಳಗದಾಗಿದ್ದವ್ರು ನೋಡ್ಕೊಂಡ್ವ್ರಿ,
ಇದನ್ನ ಬಿಡೋದು. ಮತ್ತೇನೈತಿ, ಎಲ್ಲಾರು ಚಂದ ಇದ್ರ ಚಂದ. ಇವಾಗ ಅದು ರೊಟ್ಟಿನ ಫುಲ್ ಎಲ್ಲ ಬಿಸಿ ರೊಟ್ಟಿ, ಬಿಸಿ ರೊಟ್ಟಿ ಇದನ್ನ ಹಾಕಿ ಹಂಚಿನ ಮ್ಯಾಗಿಂದ ಆದ್ರ ಎತ್ತೋಗ ಹಾಕೈತಿ. ಯಾರೈತಿ ಅದಕ್ಕೆ ಸ್ವಲ್ಪ ಖಾರ ಹಾಕಿದೇನ, ಖಾರ ಹಾಕಿ ನಮ್ಗು ರುಚಿ ಹತ್ತಿದಂಗ ಹೌದ. ಯಮ್ಮ ಯಾವಾಗ ಮಾಡ್ಕೊಡ್ತೀರಿ ಪುಂಡಿ ಪಲ್ಲೆ ಹಿಂಡಿ? ಯಾವಾಗ ಹರ್ತಿ ಅಮ್ಮ ನೀನು? ನಾಳೆ ಹರ್ಕೊಂಬರ್ನ ಹೊಲ್ದಾಗ ಹರ್ಕೊಂಬಂದು ಮಾಡೋಣ, ತಿಂತೀರಿ ಮಾಡೋಣ. ಅಮ್ಮ ನಿಮ್ಮ ಅಮ್ಮ ನಿಮಗೆ ಕೊಟ್ಟು ಕೊಡ್ತಿದ್ಲು, ಈಗ ನೀನು ನನಗೆ ಕೊಟ್ಟು ಕೊಡಾಕತ್ತಿ. ನಾವು ಸಣ್ಣದಾಗ ತಿಂದಿಲ್ ಬಿಡಿದನ್ ಹಿಂಗ್ ಕೊಟ್ಟು ಕೊಟ್ಟಿಲ್ಲ, ನೀನು ಕೊಟ್ಟು ಕೊಟ್ಟಿಲ್ಲ. ನೀನು ಆ ಮುಟ್ಗಿ ಮಾಡ್ಕೊಡ್ತಿದ್ದೆ ಬಿಸಿ ಬಿಸಿ ರೊಟ್ಟಿದು ಮುಟ್ಗಿ ಮಾಡ್ಕೊಡ್ತಿದ್ದೆ. ಹಿಂಗ ಪುಂಡಿ ಪಲ್ಲೆ ಅದು ಹಿಂಡ್ಯಾಗ ಖಾರ ಕೊಟ್ಟಿಲ್ಲ, ನೀನು ರೊಟ್ಟಿ ಕೊಟ್ಟು ಕೊಟ್ಟಿಲ್ಲ ಅಂದ್ರ ಬೇಡ 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 ಬೇಡ. ಮೆಣಸಿನ್ಕಾಯಿ ಸಬ್ಬಸ್ಗಿ ಪುಂಡಿ ಪಲ್ಲೆ ಹಾಕಿ ಮಾಡ ಅಪ್ಪ ಅಂತಿದ್ ನಾನು. ಏನಂತ ಮಾಡ್ತಿದ್ ಬೇಡ ಬಿಡ, ಮತ್ ಬೇಡ ಬಿಡ. ಪುಂಡಿ ಪಲ್ಲೆ ಸಬ್ಬಸ್ಗಿ ಮೆಣಸಿನ್ಕಾಯಿ ಒಂದೈಟ ಉಳ್ಳಾಗಡ್ಡಿ ಹಾಕಿ ಎಣ್ಣೆ ಬಿಟ್ಟು ಒಗ್ಗಣಿ ಕೊಟ್ಟು ಆ ತರ ಮುಟ್ಗಿ ಕಟ್ಟಬೇಕು ಸಣ್ಣ ಮಕ್ಕಳಿಗೆ ಕೊಡಾಕ ಮಾಡಿ ಕಟ್ಕೊಡ್ತಿದ್ವಿ. ರೊಟ್ಟಿ ಉಂಡಿ, ರೊಟ್ಟಿ ಉಂಡಿ ನೋಡಿ ಮತ್ತೆ ಹೆಲ್ದಿ ಆಗಿರುತ್ತಲ್ಲ, ಆರೋಗ್ಯಕ್ಕೆ ಒಳ್ಳೇದು ಇದು. ಅಯ್ಯವ ಬಿಸಿ ಬಿಸಿ ರೊಟ್ಟಿ ಆಗ್ಬೇಕು, ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೇಕು ಸಣ್ಣ ಮಕ್ಕಳಿಗೆ. ಏನೋ ಸುಮರಿ ಮಾಡಿದ್ನಿ, ಅವಲಕ್ಕಿ ಮಾಡಿದ್ನಿ, ಉಪ್ಪಿಟ್ಟು ಮಾಡಿದ್ನಿ, ಅದ್ರಾಗ ಏನಿಲ್ಲ ಗಂಧ. ಇದ ಚಲೋ ಬಿಸಿ ಬಿಸಿ ಇಂತ ಒಂದು ಎರಡು ಮೂರು ಮುಟ್ಗಿ ತಿಂದ್ಬಿಟ್ರ ಮಧ್ಯಾಹ್ನ ಮಟ ಮಿಸ್ ಸಿಗೋದಿಲ್ಲ ನೋಡ್, ಹೊಟ್ಟೆ ತುಂಬಿಡ್ತೈತಿ. ಅದಕ್ಕೆ ಉಪ್ಪು ಖಾರ ಬನ್ನಿ ಫ್ರೆಂಡ್ಸ್. ನಮ್ಮಮ್ಮ ರೊಟ್ಟಿದು ಉಂಡಿ ಮಾಡಿಕೊಟ್ಟಾಳೆ, ಕಲ್ಲ ಕುಟ್ಟಿ ಚಲೋ ಆಗೈತೆ. ಸಕ್ಕತ್ತಾಗಿ ಹೋಗಿದೆ ಉಂಡಿ ಪಲ್ಯ. ಅದು ಉಂಡಿ ಚಟ್ನಿ ಮಾಡಿ ರೊಟ್ಟಿ ಕುಟ್ಟಿ ಕೊಟ್ಟೇನಿ ನಮ್ಮ ಮಗಳಿಗೆ, ಚಲೋ ಆಗೈತೆ ಅಂತ. ನೀವು ಬರ್ರಿ, ನಿಮಗೂ ಹಂಗೆ ಮಾಡ್ಕೊಡ್ತೀನಿ ನೋಡಿ ಬರ್ರಿ. ಇದು ಅಂತೂ ನೆಕ್ಸ್ಟ್ ಲೆವೆಲ್, ಅಷ್ಟು ಟೇಸ್ಟ್ ಆಗಿದೆ. ಲೈಫ್ ಅಲ್ಲೇ ತಿಂದಿಲ್ಲ ಖಾರ, ಫಸ್ಟ್ ಟೈಮ್ ತಿಂತಿರೋದು, ತುಂಬಾ ಚೆನ್ನಾಗಿದೆ. ಇನ್ ಮುಂದೆ ನನ್ನ ಫೇವರೆಟ್ ನೆನಪದಾಗಲ್ಲ, ಇದು ಮಾಡಿಸ್ಕೊಂಡು ತಿಂತೀನಿ ನಾನು. ನೀವು ಮನೆಗೆ ಮಾಡ್ಕೊಂಡು ತಿನ್ನಿ, ಬಾಯ್. ಒಳ್ಳೇದು ಇರ್ತದೆಲ್ಲ ಮಾಡ್ಕೊಂಡು ತಿನ್ರಿ, ಒಳ್ಳೇದು. ಹಾಂ, ಆರೋಗ್ಯಕ್ಕೆ ಒಳ್ಳೇದಂತ ಮಾಡ್ಕೊಂಡು ತಿನ್ರಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. Thank you so much. Love you all.